ಕೋಲಾರ ಕ್ಕೆ ಆಗಮಿಸುತ್ತಿರುವ ರಾಹುಲ್ ಗಾಂಧಿ ರವರಿಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕುಡಿಯುವ ನೀರನ್ನು ಪೂರೈಸಲು ಒತ್ತಾಯಿಸಿ ಅವಿಭಾಜ್ಯ ಕೋಲಾರ ಜಿಲ್ಲೆಯ ನೀರಾವರಿ ಹೋರಾಟಗಾರರು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಚಿಕ್ಕಬಳ್ಳಾಪುರದ ಆಂಜನೇಯ ರೆಡ್ಡಿ ರವರು ಪತ್ರಿಕಾ ಗೋಷ್ಠಿಯಲ್ಲಿ ಮನವಿ ಮಾಡಿದರು ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇತ್ತೀಚಿಗೆ ಈ ಮೂರು ಜಿಲ್ಲೆಗಳನ್ನು ಒಳಗೊಂಡಂತೆ ಅಂದ್ರೆ ಎರಡು ಲೋಕಸಭಾ ಕ್ಷೇತ್ರಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳು ಅಂದ್ರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೂರು ಜಿಲ್ಲೆಗಳಲ್ಲಿ ಈ ಶಾಶ್ವತ ನೀರಾವರಿ ಯೋಜನೆಗಳ ಅನುಷ್ಠಾನದ ವಿಚಾರದಲ್ಲಿ ಏನು ಮೂರು ದಶಕಗಳಿಂದ ಚಳವಳಿ ನಡೆಯತಾ ಇದೆ ಅದರ ಭಾಗವಾಗಿ ಇತ್ತೀಚೆಗೆ ಕಳೆದ 10 ವರ್ಷಗಳಿಂದ ನಮಗೆ ಎತ್ತಿನಹೊಳೆಯಲ್ಲಿ ಆಗ್ತಾ ಇರತಕ್ಕಂತ ಮೋಸ ಮತ್ತು ಕೆಸಿ ವ್ಯಾಲಿ ಎಚ್ಎನ್ ವ್ಯಾಲಿಯಲ್ಲಿ ನೀರಿನ ಗುಣಮಟ್ಟದಲ್ಲಿ ಆಗ್ತಾ ಇರತಕ್ಕಂತ ಅಪಾಯ ಮತ್ತು ನಮಗೆ ನಿಜವಾಗಲೂ ಈ ನೀರಿನ ಆಹಾಕಾರವನ್ನ ಈ ಬವಣೆಯನ್ನ ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಇರತಕ್ಕಂತ ರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅವರು ಕೊಟ್ಟಿರತಕ್ಕಂತ ಶಿಫಾರಸು ಮತ್ತು ಬಹಳಷ್ಟು ಅಪಾಯಕ್ಕೆ ಸಿಕ್ಕಿರತಕ್ಕಂತ ಈ ಎರಡು ಲೋಕಸಭಾ ಕ್ಷೇತ್ರಗಳು ಅಂದ್ರೆ ನಮ್ಮ ಕುಡಿಯುವ ನೀರಿನಲ್ಲಿ ಯುರೇನಿಯಂ ನಾವೇನು ಕುಡಿಯುವ ನೀರಿಗೆ ಕೊಳವೆ ಬಾವಿಗಳನ್ನು ಬಳಸ್ತಾ ಇದೀವಿ ಈ ಮೂರು ಜಿಲ್ಲೆಗಳಲ್ಲಿ ಇದರಲ್ಲಿ ಅತ್ಯಂತ ಅಪಾಯಕಾರಿ ಯುರೇನಿಯಂ ಇದೆ ಅಂತ ಹೇಳಿ ಇತ್ತೀಚೆಗೆ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಬಿಡುಗಡೆ ಮಾಡಿರತಕ್ಕಂತ ಒಂದು ಸಂಶೋಧನಾ ವರದಿ ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ಈ ಚುನಾವಣಾ ಹೊಸ್ತಿಲಲ್ಲಿ ಎಲ್ಲಾ ಪಕ್ಷಗಳನ್ನ ಒತ್ತಾಯ ಮಾಡುವ ನಿಟ್ಟಿನಲ್ಲಿ ಮತ್ತು ಎಲ್ಲಾ ಪಕ್ಷಗಳು ತಮ್ಮ ಪ್ರಣಾಳಿಕೆಗಳಲ್ಲಿ ಬಹಳ ಮುಖ್ಯವಾಗಿ ಈ ನೀರಿನ ವಿಚಾರವನ್ನ ಸೇರಿಸಿಕೊಬೇಕು ಅನ್ನುವಂತ ಒತ್ತಾಯ ಮಾಡುವ ಒಂದು ಆಶಯವನ್ನ ಇಟ್ಕೊಂಡು ಮತ್ತು ಪಕ್ಷಗಳಿಗೆ ಅಲ್ಲ ಜವಾಬ್ದಾರಿ ಇಲ್ಲಿ ಮತದಾರರನ್ನು ಸಹ ಇದರ ಹೊಣೆಯನ್ನ ಹೊರಬೇಕು ಮತದಾರರು ಸಹ ಇದರ ಜವಾಬ್ದಾರಿಯನ್ನ ತಗೋಬೇಕು ಆಯಾ ಪಕ್ಷಗಳ ಮುಖಂಡರಿಗೆ ಅಥವಾ ಆಯಾ ಪಕ್ಷಗಳ ಅಭ್ಯರ್ಥಿಗಳಿಗೆ ಒತ್ತಾಯವನ್ನ ಮಾಡಬೇಕು ಈ ಜಿಲ್ಲೆಗಳಲ್ಲಿ ಚುನಾವಣೆ ನಡೆಯುವುದಾದರೆ ಅದು ನೀರಿಗಾಗಿ ನಡೆಯಬೇಕು ಬೇರೆ ಬೇರೆ ಈಗ ನಮ್ಮ ಕಣ್ಣ ಮುಂದೆ ನಡೆಯತಾ ಇದೆಯಲ್ಲ ಹಣ ಹೆಂಡ ಕುಕ್ಕರು ಸೀರೆ ಪ್ರವಾಸ ಆಮೇಲೆ ಕಲ್ಯಾಣೋತ್ಸವಗಳು ಉತ್ಸವಗಳು ಜಾತ್ರೆಗಳು ಆರ್ಕೆಸ್ಟ್ರಾಗಳು ಇದಕ್ಕಲ್ಲ ನಿಜವಾಗ್ಲೂ ನಡೆಯಬೇಕಾಗಿರತಕ್ಕಂತದ್ದು ನೀರಿಗೆ ಯಾಕೆಂದ್ರೆ ನಮ್ಮ ಈ ಜಿಲ್ಲೆಗಳ ಅಳಿವು ಉಳಿವಿನ ಪ್ರಶ್ನೆ ಕುಡಿಯುವ ನೀರು ಇವತ್ತು ಇಷ್ಟು ವರ್ಷಗಳು ನಾವು ಮಾತಾಡ್ತಾ ಇದ್ದಿದ್ದು ಅಂತರ್ಜಲ ಪಾತಾಳಕ್ಕೆ ಹೋಗ್ತಾ ಇದೆ ನೀರಿನ ಆಹಾಕಾರ ಬಂದಿದೆ ಅಂತ ಆದರೆ ಈಗ ನೀರಿನ ಆಹಾಕಾರದ ಜೊತೆಗೆ ಆ ಇರುವ ನೀರಿನಲ್ಲಿ ಯುರೇನಿಯಂ ಇದೆ ಆ ಯುರೇನಿಯಂ ನೀರನ್ನು ಕುಡಿದ್ರೆ ಕಿಡ್ನಿ ಹಾಳಾಗುತ್ತೆ ಕ್ಯಾನ್ಸರ್ ಬರುತ್ತೆ ಲಿವರ್ ಹಾಳಾಗುತ್ತೆ ಮತ್ತು ಹೆಣ್ಣುಮಕ್ಕಳಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ನಾವು ಏನು ಸಂತಾನೋತ್ಪತ್ತಿ ಅಂತ ಏನು ಹೇಳ್ತೀವಿ ಅದರದ್ದು ಕೊರತೆ ಆಗುತ್ತೆ ಗಂಡಸರಲ್ಲೂ ಸಹ ಅದರ ಕೊರತೆ ಆಗುತ್ತೆ ಇವೆಲ್ಲ ವಿಚಾರಗಳನ್ನು ಇವತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ನಮ್ಮ ಮುಂದೆ ಹೇಳಿದೆ ಆ ನಿಟ್ಟಿನಲ್ಲಿ ಕಳೆದ ತಿಂಗಳು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದರು ಒಂದು ವೈದ್ಯಕೀಯ ಕಾಲೇಜು ಸತ್ಯಸಾಯಿ ವೈದ್ಯಕೀಯ ಕಾಲೇಜನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ನಾವು ಇದೇ ರೀತಿಯಾದಂಥ ಒಂದು ಒತ್ತಾಯವನ್ನು ಅವ್ರ ಮುಂದೇನು ಇಟ್ಟಿದ್ವಿ ಅದರ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನನ್ನು ಶುರು ಮಾಡಿ ಇಡೀ ದೇಶಕ್ಕೆ ನಮ್ಮ ಈ ಜಿಲ್ಲೆಗಳ ಬವಣೆ ಅರ್ಥ ಆಗೋ ಥರ ಒಂದು ಅದೇ ನಿಟ್ಟಿನಲ್ಲಿ ಈಗ ಏನು ಕೋಲಾರಕ್ಕೆ ಕಾಂಗ್ರೆಸ್ ಪಕ್ಷದ ಅಗ್ರನಾಯಕರಾದಂಥ ರಾಹುಲ್ ಗಾಂಧಿ ಅವರು ಏನು ಭೇಟಿ ಕೊಡಲಿಕ್ಕೆ ಸಮಯ ಕೊಟ್ಟಿದ್ದಾರೆ ಅದು ಕಾರಣಾಂತರಗಳಿಂದ 10ನೇ ತಾರೀಕು ಇದ್ದಿದ್ದು ಇನ್ನೊಂದು ಎರಡು ಮೂರು ದಿವಸ ಏನೋ ಪೋಸ್ಟ್ಪೋನ್ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ ಆದರೆ ಬರುವವರು ಇದ್ದಾರೆ ಅವರು ಹಾಗಾಗಿ ಅವರು ಬರುವ ಸಂದರ್ಭದಲ್ಲೂ ನಾವು ಈ ರೀತಿಯಾದಂಥ ಒಂದು ಕ್ಯಾಂಪೇನನ್ನು ಮಾಡಬೇಕು ಯಾಕೆ ರಾಹುಲ್ ಗಾಂಧಿಯವರ ಗಮನ ಸೆರಿಬೇಕು ಅಂದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರಾಗಲಿ ರಾಹುಲ್ ಗಾಂಧಿಯವರಾಗಲಿ
ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತದೆ ಇಲ್ಲಿ ಅದರ ಒಳಗಡೆ ಏನು ನಮ್ಮ ಅಸೆಂಬ್ಲಿ ವಿಧಾನಸಭೆ ಚುನಾವಣೆ ಇದೆ ಈಗಲೇ ಅವರು ಎಚ್ಚೆತ್ತುಕೊಳ್ಳಬೇಕು ನೀರಿನ ವಿಚಾರದಲ್ಲಿ ಹೆಚ್ಚು ಗಂಭೀರವಾಗಿ ಏನು ನಮ್ಮತ್ರ ನಾವು ಹೇಳುವಂತ ಎಲ್ಲ ವಿಚಾರಗಳಿಗೆ ವೈಜ್ಞಾನಿಕವಾದಂತ ಆಧಾರಗಳಿದವೆ ರಾಜ್ಯದ ಮತ್ತು ದೇಶದ ವೈಜ್ಞಾನಿಕ ಸಂಸ್ಥೆಗಳು ಅಧ್ಯಯನ ಮಾಡಿಕೊಟ್ಟಿರತಕ್ಕಂತ ಶಿಫಾರಸುಗಳಿದವೆ ಇವುಗಳ ಆಧಾರದ ಮೇಲೆ ನಾವು ಇವತ್ತು ಒತ್ತಾಯವನ್ನ ಮಾಡುತ್ತಿದ್ದೀವಿ।